ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಫಸ್ಟ್ ಸೆಮಿಸ್ಟರ್ನಲ್ಲಿ ಬರುವಂತಹ ಕನ್ನಡದಲ್ಲಿರುವಂತಹ ಒಂದು ಪೋಯಮ್ ಗಿಡುಗ ಮತ್ತು ಎರೆಹುಳು ಅನ್ನೋ ಪದ್ಯದ ಬಗ್ಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು, ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನೀವು ಸ್ಟಡಿ ಮಾಡುವಾಗ ನಾಲ್ಕು ಪದ್ಯಗಳಿದೆ ನಿಮಗೆ. ಒಂದು ನಿತ್ಯೋತ್ಸವ ಪದ್ಯ, ಎರಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬಾರಿಸು ಕನ್ನಡ ದಿಂಡಿಮ ಮೂರನೇದು, ಗಿಡುಗ ಮತ್ತು ಎರೆಹುಳು ಇದು ನಾಲ್ಕನೇದು. ಮೊದಲಿಗೆ ನೀವು ಪ್ರಾರಂಭದಲ್ಲಿ ಪದ್ಯವನ್ನು ಓದಲು ಪ್ರಾರಂಭಿಸಿ ನಾಲ್ಕು ಪದ್ಯಗಳಿಗೆ ಒಂದು ಮಿನಿಮಮ್ 15 ರಿಂದ 18 ಪಾಯಿಂಟ್ ಬರೀಬೇಕು, ಯಾಕಂದರೆ ಇವು 5 ಅಂಕದ ಪ್ರಶ್ನೆಗಳು. ಸೊ ನೆನ್ಪಿಟ್ಕೊಳ್ಳಿ, ಪೋಯಮ್ ಮೇಲೆ ಯಾವುದೇ 10 ಅಂಕದ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಸೊ ಕೇವಲ 5 ಅಂಕಕ್ಕೆ ಮಾತ್ರ ನೀವು ಅಧ್ಯಯನ ಮಾಡೋದು. ಸೊ 5 ಅಂಕದ ಎರಡು ಪ್ರಶ್ನೆಗಳು ಪದ್ಯದ ಮೇಲೆ ಬರುತ್ತೆ ಮತ್ತು ಇವುಗಳಿಗೆ ಪೂರ್ಣ ಅಂಕಗಳನ್ನು ಕೊಡ್ತಾರೆ ವ್ಯಾಲ್ಯೂಯೇಟರ್ಸು. ಇವುಗಳಿಗೆ ನೀವು ಉತ್ತರವನ್ನು ಬರೆದಾಗ ಪೂರ್ತಿ ಅಂಕಗಳು ನಿಮಗೆ ದೊರೆಯುತ್ತೆ. ಸೊ ನೀವು ಪೂರ್ತಿ ಅಂಕಗಳನ್ನು ಪಡಿಬೇಕಂದ್ರೆ ಏನೇನು ಬರಿಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ನೀವು ಪ್ರಾರಂಭ ಮಾಡೋದು ಸ್ಟಡಿನ ಪೋಯಮ್ಸ್ನಿಂದ ಪ್ರಾರಂಭ ಮಾಡಿ, ನಿತ್ಯೋತ್ಸವ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಗಿಡುಗ ಮತ್ತು ಎರೆಹುಳು, ಬಾರಿಸು ಕನ್ನಡ ಡಿಮ್ಡಿಮುವ. ಸೊ ಈ ನಾಲ್ಕು ಪದ್ಯಗಳು ಏನಿದೆಯಲ್ಲ, ಈ ನಾಲ್ಕು ಪದ್ಯಗಳನ್ನು ನೀವು ಮೊದಲು ಅಧ್ಯಯನ ಮಾಡ್ಕೊಳ್ಳಿ. ಸೊ ಈ ನಾಲ್ಕು ಪದ್ಯಗಳಿಗೆ ಸಂಬಂಧಪಟ್ಟಂಥ ವಿಡಿಯೋನ ನಾನು ಆಲ್ರೆಡಿ ಈ ನಮ್ಮ ಚಾನಲ್ನಲ್ಲಿ ಹಾಕಿದ್ದೀವಿ. ಸೊ ಹೆಚ್ಚು ಜನರು ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ, ಲೈಕ್ ಮಾಡಿ ವಿಡಿಯೋಗೆ, ಕಮೆಂಟ್ಸ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ, ನೋಟ್ಸಿನ ಅವಶ್ಯಕತೆ ಇದ್ದರೆ ನಾವು ಕೆಳಗಡೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ವಿಡಿಯೋನ ಪ್ರಾರಂಭಿಸೋಣ. ಸೊ ಪ್ರಾರಂಭಿಸುವ ಮೊದಲು ಆನ್ಸರ್ಸ್ನ ಯಾವ ರೀತಿ ಬರಿಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳಿಗೆ ಮಿನಿಮಮ್ 15 ರಿಂದ 18 ಪಾಯಿಂಟ್ ನೀವು ಬರಿಬೇಕು. ಆ 15 ರಿಂದ 18 ಪಾಯಿಂಟು ನಿಮ್ಮ ಓನ್ ಆನ್ಸರ್ಸು ಅಥವಾ ಗೈಡ್ ನೋಡಿರುವಂಥ ಆನ್ಸರ್ಸ್ ಬರೆದ್ರೆ ಯಾವುದೇ ಅಂಕಗಳು ನಿಮ್ಗೆ ದೊರೆಯೋದಿಲ್ಲ. ಸೊ ಯೂನಿವರ್ಸಿಟಿಯಲ್ಲಿ ಕೀ ಆನ್ಸರ್ಸ್ ಕೊಟ್ಟಿರ್ತಾರೆ ವ್ಯಾಲ್ಯೂಯೇಷನ್ಗೆ, ಆ ಪದಗಳನ್ನು ಬಳಸಿ ಆನ್ಸರ್ನ ಬರಿಬೇಕಾಗುತ್ತೆ. ಯಾಕಂದರೆ ಆ ಪದಗಳಿಗೆ ಹಿಂದಿನ ಅರ್ಥನೇ ಮೀನಿಂಗ್ಸೇ ಬೇರೆ ಇರುತ್ತೆ. ಸೊ ಅವುಗಳನ್ನು ಬಳಸೋದ್ರಿಂದ ಮಾತ್ರ ನಿಮಗೆ ಪೂರ್ಣ ಅಂಕಗಳು ಸಿಗುತ್ತೆ. ಸೊ ನಾವು ಈ ಕೀ ಆನ್ಸರ್ಸ್ನ ಬಳಸಿ ಈ ಉತ್ತರವನ್ನು ರೆಡಿ ಮಾಡಿದ್ದೀವಿ. ಸೊ ಇವನ್ನ ಈ ವಿಡಿಯೋನ ಎಂಡ್ ತಕ್ಕ ನೋಡಿ. ಗಿಡುಗ ಮತ್ತು ಎರೆಹುಳು, ಸೊ ಈ ಪದ್ಯದ ಬಗ್ಗೆ ಯಾವ ರೀತಿ 5 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಬರಿಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇ ಪಾಯಿಂಟು, ಗಿಡುಗ ಮತ್ತು ಎರೆಹುಳು ಕವನದ ಕರ್ತು ಯಾರು? ಸೊ ಈಗ 2 ಅಂಕದ 2 ಮಾರ್ಕ್ಸಿನ ಪ್ರಶ್ನೆ ಫಸ್ಟ್ ಹೇಳ್ತಾ ಇದ್ದೀನಿ. ಸೊ 2 ಅಂಕದ ಪ್ರಶ್ನೆ ಮುಗಿದ ನಂತರ 5 ಅಂಕದ ಉತ್ತರವನ್ನು ಪ್ರಾರಂಭಿಸ್ತೀನಿ. ಗಿಡುಗ ಮತ್ತು ಎರೆಹುಳು ಕವನದ ಕರ್ತು ಯಾರು? ಅವರು ಯಾವ ಜಿಲ್ಲೆಯವರು? ಉತ್ತರ, ಗಿಡುಗ ಮತ್ತು ಎರೆಹುಳು ಕವನದ ಕರ್ತು SG ಸಿದ್ದರಾಮಯ್ಯ, ಇವರು ತುಮಕೂರು ಜಿಲ್ಲೆಯವರು. ನೆನ್ಪಿಟ್ಟುಕೊಳ್ಳಿ, ಬರೆದವ್ರ ಹೆಸರು ಮತ್ತು ಅವರು ಯಾವ ಜಿಲ್ಲೆಯವರು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಗಿಡುಗ ಮತ್ತು ಎರೆಹುಳು ಪದ್ಯವನ್ನು ಬರೆದವರು ಯಾರಂದ್ರೆ SG ಸಿದ್ದರಾಮಯ್ಯ, ಇವರು ತುಮಕೂರು ಜಿಲ್ಲೆಯವರು. ಗಿಡುಗ ಮತ್ತು ಎರೆಹುಳು ಯಾವುದಕ್ಕೆ ಹೋಲಿಸಲಾಗಿದೆ? ಇದರಲ್ಲಿ ಗಿಡುಗ ಅಂದರೆ ಯಾವುದು, ಎರೆಹುಳು ಅಂದರೆ ಏನು? ಈ ಪದ್ಯ ಸಾಂಕೇತಿಕ ಕವನವಾಗಿದ್ದು ಇಲ್ಲಿ ಗಿಡುಗ ಎಂದರೆ ಜಾಗತೀಕರಣ ಮತ್ತು ಎರೆಹುಳು ಅಂದರೆ ಅದರ ಪ್ರಭಾವಕ್ಕೆ ಒಳಗಾಗುವ ಭಾರತ ಅಥವಾ ವಿಶ್ವದ ಜನರಾಗಿದ್ದಾರೆ. ಮೂರನೇ ಪ್ರಶ್ನೆ, ಗಿಡುಗ ಮತ್ತು ಎರೆಹುಳು ಕವನದ ತಿರುಳು ಏನು? ಅಂದರೆ ಸಾರಾಂಶ ಅಲ್ಲ, ತಿರುಳು ಅಂದರೆ ಅದರ ಹಿನ್ನೆಲೆ, ಅದರ ಏನನ್ನು ತಿಳಿಸಕ್ಕೆ ನಮ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಾಗತೀಕರಣವೆಂಬ ಕ್ರೂರ ಗಿಡುಗ ತನ್ನ ಪಂಚರಂಗದ ಪ್ರಭಾವ ಅಂದರೆ ಅಭಿವೃದ್ಧಿ, ಬೆಳವಣಿಗೆ, ಆದಾಯ, ಲಾಭ ಮತ್ತು ಹಣವೆಂಬ ವ್ಯಾಪಾರದಲ್ಲಿ ಪೂರ್ವ ದೇಶದ ಜನರ ಮೇಲೆ ಪರಿಣಾಮ ಬೀರುವುದನ್ನು ವಿವರಿಸಲಾಗಿದೆ. ಸೊ ಈ ಜಾಗತೀಕರಣ ಅನ್ನೋದು ಪದವನ್ನು ಬಳಸಿಕೊಂಡು ಈ ವ್ಯಾಪಾರಸ್ಥರು, ಬಿಸ್ನೆಸ್ ಮ್ಯಾನ್ಗಳು, ದೊಡ್ಡ ದೊಡ್ಡ ಕಂಪ್ನಿಗಳು, ದೊಡ್ಡ ದೊಡ್ಡ ಶ್ರೀಮಂತರು ಬಡವರ್ಗದವರ ಮೇಲೆ, ಕೆಳವರ್ಗದವರ ಮೇಲೆ ಶೋಷಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಎರೆಹುಳು ಅಂದರೆ ಈ ಅಲ್ಪವಾಗಿರುವಂಥ ನಮ್ಮಂಥ ಜನರಾಗಿರುತ್ತಾರೆ. ಗಿಡುಗ ಅಂದರೆ ಇಲ್ಲಿ ಜಾಗತೀಕರಣವೆಂಬ ಮೋಸದ ಒಂದು ದೊಡ್ಡ ದೊಡ್ಡ ಉದ್ಯಮ ಸಂಸ್ಥೆಗಳು ಅಂತ ನಾವು ತಿಳ್ಕೊಬೇಕಾಗತ್ತೆ. ಸೊ ಈಗ ನಾಲ್ಕನೇ ಪ್ರಶ್ನೆ, ಎರೆಹುಳು ಏನೆಂದು ಪಿಸುಗುಡುತ್ತದೆ? ಎರೆಹುಳು ಏನೆಂದು ಪಿಸುಗುಡುತ್ತದೆ ಅಂದರೆ ಎರೆಹುಳು ಕಷ್ಟವನ್ನು ಅನುಭವಿಸುವಾಗ ಏನಂತ ಗಿಡುಗಕ್ಕೆ ಹೇಳ್ತಾರೆ? ಈ ನೆಲವನ್ನು ಹೊತ್ತು ಬಿತ್ತವರು ನಾವು, ನೀವು ಯಾರಲ್ಲ ಯಾರಲ್ಲ, ಈ ನೆಲದ ವಾರಸು ಯಾರಲ್ಲ ಎಂದು ಪಿಸುಗುಡುತ್ತದೆ. ಸೊ ಎರೆಹುಳು ಏನೆಂದು ಪಿಸುಗುಡುತ್ತದೆ? ಎರೆಹುಳು ಏನಂತ ಹೇಳ್ತಂದ್ರೆ, ಈ ಹೊಲವನ್ನು ಅಂದರೆ ಈ ಜಾಗವನ್ನು, ಈ ಭೂಮಿಯನ್ನು ಕಷ್ಟಪಟ್ಟು ಹದಗೊಳಿಸಿ ದುಡಿದವರು ನಾವು. ಸೊ ಕಷ್ಟಪಟ್ಟು ಬೆಳೆದವರು ನಾವು, ನೀವು ಈಗ ಬಂದು ಬಳಸ್ತಾ ಇದ್ದಿರಲ್ಲ ಇದನ್ನು, ನೀವು ಯಾರು ಅಂತ ಗಿಡುಗಕ್ಕೆ ಕೇಳುತ್ತದೆ. ಅಂದರೆ ಇಲ್ಲಿ ಉದ್ಯಮಗಳು, ಕೈಗಾರಿಕೆಗಳು. ಮತ್ತೆ ಈ ನೆಲದ ವಾರಸು ಯಾರಲ್ಲ ಅಂದರೆ ಇಲ್ಲಿ ನಿಜವಾದ ಮೂಲ ವ್ಯಕ್ತಿಗಳು ಅಥವಾ ಮೂಲ ಸಂಸ್ಕೃತಿ ಯಾರದ್ದು ಅಂತ ಪ್ರಶ್ನೆ ಕೇಳದಂತೆ. ಈ ನಾಲ್ಕು ಪ್ರಶ್ನೆಯಲ್ಲಿ 2 ಅಂಕಕ್ಕೆ ಯಾವುದಾದ್ರೂ ಒಂದು ಪ್ರಶ್ನೆ ಬರುತ್ತೆ. ಸೊ ಇದಕ್ಕಿಂತ ನಿಮ್ಗೆ ಹೆಚ್ಚಿನ ಓದೋ ಅವಶ್ಯಕತೆ ಇಲ್ಲ 2 ಅಂಕಕ್ಕೆ, ಯಾಕಂದ್ರೆ 2 ಅಂಕ ಕಾಮನ್ ಆಗಿ ತಿರುಳು ಕೇಳ್ತಾರೆ, ಇಲ್ಲ ಕೆಲವೊಂದಿಷ್ಟು ಮುಖ್ಯ ಪದಗಳನ್ನು ಮಾತ್ರ ಕೇಳ್ತಾರೆ. ಈ ಗಿಡುಗ ಮತ್ತು ಎರೆಹುಳು ಪದ್ಯದ ಮೇಲೆ ಇವು 4 ಪ್ರಶ್ನೆಗಳನ್ನ ನೀವು 2 ಅಂಕಕ್ಕೆ ನೋಡ್ಕೊಳ್ಳಿ. 5 ಅಂಕಕ್ಕೆ ಯಾವ ಪಾಯಿಂಟ್ಸ್ನ ಉತ್ತರ ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗುತ್ತೆ ಅಂತ ಡಿಸ್ಕಷನ್ ಮಾಡ್ತೀನಿ.
ಮೊದಲಿಗೆ ಗಿಡುಗ ಮತ್ತು ಎರೆಹುಳು ಇದು ಒಂದು ಮಹತ್ವದ ಸಾಂಕೇತಿಕ ಕವನವಾಗಿದೆ. ನೆನ್ಪಿಟ್ಟುಕೊಳ್ಳಿ, ಗಿಡುಗ ಮತ್ತು ಎರೆಹುಳು ಅನ್ನೋ ಪದ್ಯ ಇದು ಸಾಂಕೇತಿಕ ಕವನ. ಸಾಂಕೇತಿಕ ಕವನ ಅಂದ್ರೆ ಇಲ್ಲಿ ಗಿಡುಗ ಅಂದ್ರೆ ಗಿಡುಗ ಅಲ್ಲ, ಎರೆಹುಳು ಅಂದ್ರೆ ಎರೆಹುಳು ಅಲ್ಲ, ಇವುಗಳನ್ನ ಸಂಕೇತವಾಗಿ ಬಳಸಿ ಈ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಇದರಲ್ಲಿ ಏನಾದರೂ ಮಾತನಾಡಬೇಕಂದ್ರೆ ನಾವು ಒಂದರ ಪದವಾಗಿ ಬದಲಾಗಿ ಇನ್ನೊಂದನ್ನ ಬಳಸುವುದರಿಂದ ಅದನ್ನ ಸಾಂಕೇತಿಕ ಅಂತ ಕರಿತೀವಿ. ಸೊ ಗಿಡುಗ ಎರೆಹುಳು ಕೇವಲ ಇಲ್ಲಿ ಸಂಕೇತಗಳು ಮಾತ್ರ. ಎರಡು ಪರಸ್ಪರ ವಿರುದ್ಧವಾಗಿರುವ ಜೀವಿಗಳನ್ನ ಈ ಪದ್ಯದಲ್ಲಿ ವಿಷಯ ವಸ್ತುವಾಗಿ ಬಳಸಲಾಗಿದೆ. ಗಿಡುಗ ಮತ್ತು ಎರೆಹುಳು ಪರಸ್ಪರ ವಿರುದ್ಧವಾದಂತ ಜೀವಿಗಳು. ಸೊ ಇವುಗಳನ್ನ ಬಳಸಿಕೊಂಡು ಇಲ್ಲಿ ವಿವರಿಸಲಾಗಿದೆ. ಈಗ ಗಿಡುಗ ಮುಂದೆ ಹೇಳ್ತೀನಿ, ಗಿಡುಗ ಅಂದ್ರೆ ಏನಂತ. ಇಲ್ಲಿ ಗಿಡುಗ ಅಂದ್ರೆ ಜಾಗತೀಕರಣದ ಸಂಕೇತ, ಎರೆಹುಳು ಭೂಮಿಯ ಮೇಲೆ ವಾಸಿಸುತ್ತಿರುವ ಸಾಮಾನ್ಯ ಜನರು. ಗಿಡುಗ ಅನ್ನೋದೇನಿದೆಯಲ್ಲ ಇಲ್ಲಿ ಜಾಗತೀಕರಣ ಅಂದ್ರೆ ದೊಡ್ಡ ದೊಡ್ಡ ಉದ್ಯಮ ಸಂಸ್ಥೆಗಳಂತ ಅನ್ಕೊಳ್ಳಿ. ಎರೆಹುಳು ಅಂದ್ರೆ ನಮ್ಮಂತ ಸಾಮಾನ್ಯ ದುಡಿಯುವಂತ ಜನರು. ನಾಲ್ಕನೇ ಪಾಯಿಂಟು, ಈ ಭೂಮಿಯ ಮೇಲೆ ಕೇವಲ ಬಲಿಷ್ಠ ಜೀವಿಗಳು ಬದುಕುವುದಷ್ಟೇ ಅಲ್ಲ, ಎಲ್ಲ ಜೀವರಾಶಿಯೂ ಬದುಕುವ ಅವಕಾಶವಿರಬೇಕು. ಬಲಹೀನ ಜೀವರಾಶಿಗಳಿಗೂ ಬದುಕುವ ಅಧಿಕಾರ ಇರಬೇಕು ಅನ್ನೋದನ್ನ ಈ ಪದ್ಯದ ಆಶಯವಾಗಿದೆ. ಸೊ ಈ ಪದ್ಯದ ಆಶಯ ಏನಂದ್ರೆ ಭೂಮಿ ಮೇಲೆ ಕೇವಲ ಬಲಿಷ್ಠವಾದಂತಹ ಜೀವಿಗಳಷ್ಟೇ ಬದುಕುವುದಲ್ಲ, ಸೊ ಬಲಿಷ್ಠ ಜೀವಿಗಳಷ್ಟೇ ಅಲ್ಲದೆ ಬಲಹೀನ ಜೀವಿಗಳಿಗೂ ಒಂದು ಅವಕಾಶ ಸಿಗಬೇಕು ಅನ್ನೋದು ಈ ಪದ್ಯದ ಹಿನ್ನೆಲೆ. ನೆಕ್ಸ್ಟ್ ಪಾಯಿಂಟ್, ಇಲ್ಲಿ ಪಂಚರಂಗಿ ಅಂದರೆ ಐದು ಬಣ್ಣಗಳಿಂದ ಕೂಡಿದ ಬೆಡಗು ಭಿನ್ನಾಣಗಳನ್ನು ಹೊಂದಿದ ಕ್ರೂರ ಮೋಸದ ಗುರುತನ್ನು ಹೊಂದಿದ ಗಿಡುಗ ಪಕ್ಷಿ. ಪಂಚರಂಗಿ ಗಿಡುಗ ಅಂತ ಪದ್ಯದಲ್ಲಿ ಬಳಸಲಾಗಿದೆ. ಈ ಪಂಚರಂಗಿ ಗಿಡುಗಕ್ಕೆ ಐದು ಬಣ್ಣಗಳಿದೆ. ಮುಂದೆ ಆ ಐದು ಬಣ್ಣಗಳನ್ನು ಏನಂತ ಹೋಲಿಕೆ ಮಾಡ್ತೇನೆ ಕವಿ ಅಂತ ನಾನು ಹೇಳ್ತೀನಿ. ಐದು ಬಣ್ಣಗಳಿಂದ ಕೂಡಿದಂತಹ ಬೆಡಗು ಭಿನ್ನಾಣ, ಅದರದ್ದು ಬೆಡಗು, ಅದರ ಭಿನ್ನಾಣ ನೋಡಬೇಕು. ಸೊ ಕ್ರೂರ ಮೋಸದ ಗುರುತು, ಅದರ ಕಡೆ ಇರುವುದೆಲ್ಲ ಬರೀ ಕ್ರೂರ ಗುಣ, ಮೋಸದ ಗುಣ, ಇದು ಅಂಥ ಪಕ್ಷಿಯನ್ನು ಗಿಡುಗವನ್ನು ಇಲ್ಲಿ ಬಳಸಲಾಗಿದೆ. ಸೊ ಮೊದಲ ಐದು ಪಾಯಿಂಟ್ ಏನಂದರೆ ಗಿಡುಗ ಮತ್ತು ಎರೆಹುಳು ಇದು ಒಂದು ಸಾಂಕೇತಿಕ ಕವನ. ಸಾಂಕೇತಿಕ ಅನ್ನೋ ಶಬ್ದ ನೆನ್ಪಿಟ್ಕೊಳ್ಳಿ, ನಿಮ್ಮ ಓನ್ ಮೇಲೆ ಸೆಂಟೆನ್ಸ್ ಮಾಡಿ ಬರೀರಿ. ಈ ಎರಡೂ ಜೀವಿಗಳು ಪರಸ್ಪರ ವಿರುದ್ಧ. ಸೊ ವಿಷಯ ವಸ್ತು ಬರಿಬೇಕು, ಯಾವ ವಿಷಯವನ್ನ ಇಲ್ಲಿ ಬಳಸಲಾಗಿದೆ, ಯಾವ ವಸ್ತುಗಳನ್ನು ಬಳಸಲಾಗಿದೆ. ಇಲ್ಲಿ ಗಿಡುಗ ಮತ್ತು ಎರೆಹುಳು ಎಂಬ ಎರಡು ಪರಸ್ಪರ ವಿರುದ್ಧವಾಗಿರುವಂತಹ ಜೀವಿಗಳನ್ನ ಇಲ್ಲಿ ವಿಷಯ ವಸ್ತುವಾಗಿ ಬಳಸಲಾಗಿದೆ. ಮೂರನೇ ಪಾಯಿಂಟು, ಇಲ್ಲಿ ಗಿಡುಗ ಅಂದ್ರೇನು ಮತ್ತು ಎರೆಹುಳು ಅಂದ್ರೇನು ಅನ್ನೋದನ್ನು ನೀವು ಬರಿಬೇಕಾಗತ್ತೆ. ಗಿಡುಗ ಅಂದ್ರೆ ಜಾಗತೀಕರಣ, ಜಾಗತೀಕರಣ ಅನ್ನೋ ಒಂದು ಒಂದು ವಿಷಯ. ಎರೆಹುಳು ಅಂದ್ರೆ ಯಾರು? ಸಾಮಾನ್ಯ ಜನರು. ಸಾಮಾನ್ಯ ಜನರು ಎರೆಹುಳು. ಗಿಡುಗ ಅಂದ್ರೆ ಇಲ್ಲಿ ಜಾಗತೀಕರಣ, ಇದನ್ನ ನೆನ್ಪಿಟ್ಕೊಳ್ಳಿ. ನಾಲ್ಕನೇ ಪಾಯಿಂಟು, ಆಶಯ ಏನು ಬರಿಬೇಕಾಗುತ್ತೆ? ಬಲಿಷ್ಠ ಜೀವಿಗಳಷ್ಟೇ ಅಲ್ಲದೆ ಬಲಹೀನ ಜೀವಿಗಳು ಈ ಭೂಮಿ ಮೇಲೆ ಬದುಕುವಂತಹ ಅಧಿಕಾರವನ್ನು ಹೊಂದಿದೆ. ಇದೇ ಈ ಕವನದ ಆಶಯ. ಇನ್ನು ನೆಕ್ಸ್ಟ್ ಐದನೇ ಪಾಯಿಂಟ್ ನಲ್ಲಿ ಏನು ಬರಿಬೇಕಾಗುತ್ತೆ? ಆ ಗಿಡುಗದ ರೂಪ ಹೇಗಿದೆ ಬರಿಬೇಕಾಗುತ್ತೆ. ಐದು ಬಣ್ಣಗಳಿಂದ ತುಂಬಿ ಅದರ ಬೆಡಗು ಬೆನ್ನಾನ ವಯ್ಯಾರ ಯಾವ ರೀತಿ ಇದೆ ಅಂದ್ರೆ ಕ್ರೂರತೆಯನ್ನ, ಮೋಸದ ಗುರುತನ್ನ ಮರೆಮಾಚುವಂತಿದೆ, ಅಂದ್ರೆ ಮುಚ್ಚ ಹಾಕತ್ತೆ. ಅದನ್ನ ನೋಡಿದಾಗ ನಾವು ನಂಬಿರ್ಬೇಕು, ಆ ರೀತಿ ಮಾಡುತ್ತೆ. ಆದ್ರೆ ಅದರ ಹಿನ್ನೆಲೆ ಎಲ್ಲ ಕ್ರೂರತನನೇ, ಮೋಸತನನೇ, ವಂಚತನೇ ಮಾಡುದೇ. ಆದ್ರೆ ಅದರ ಬಣ್ಣದಿಂದ, ಅದರ ಬೆಡಗು ಬಿನ್ನಾಣಗಳಿಂದ ನಮ್ಮ ಕಣ್ಣಿಗೆ ಅದು ಕಾಣಲ್ಲ, ಮೋಸದ ಕಾಣಲ್ಲ. ಇವು ಐದು ಪಾಯಿಂಟ್ನ ಮೊದಲು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ಆರನೇ ಪಾಯಿಂಟ್, ಇಲ್ಲಿ ಗಿಡುಗ ಪ್ರಾಣಿಗಳ ಮಾಂಸ ಕಿತ್ತು ತಿನ್ನುವುದು, ಅಂದರೆ ಜಾಗತೀಕರಣದ ಹೆಸರಿನಿಂದ ಜನರ ಆದಾಯವನ್ನ ಕಿತ್ತು ತಿನ್ನುವುದು. ಸೊ ಗಿಡುಗ ಅಂದ್ರೆ ನಾ ಮೊದಲೇ ಹೇಳಿದ್ದೀನಿ, ದೊಡ್ಡ ದೊಡ್ಡ ಉದ್ಯಮ ಸಂಸ್ಥೆಗಳು, ದೊಡ್ಡ ದೊಡ್ಡ ಆಧುನೀಕರಣ ಅನ್ನೋ ಒಂದು ಪಟ್ಟವನ್ನು ಹೊತ್ತಂತಹ, ತಂತ್ರಜ್ಞಾನವನ್ನು ಅನ್ನೋ ಶಬ್ದವನ್ನು ಹೊಂದಿದಂತಹ ಸಂಸ್ಥೆಗಳು, ಇವೆಲ್ಲ ಏನ್ ಮಾಡ್ತಿದೆ, ಈಗ ಸಾಮಾನ್ಯ ಜನರ ಆದಾಯವನ್ನ ಕಿತ್ಕೋತಾ ಇದೆ. ಉದಾಹರಣೆಗೆ ನೀವು ಮೊಬೈಲ್ ಫೋನ್ ನ ನೋಡ್ಬೋದು. ಸೊ ಮೊಬೈಲ್ ಫೋನ್ ಬಳಸಲಾರ್ದೇನೆ ಹಿಂದಿನ ಜನ ಬದುಕ್ತಿದ್ರು, ಆದ್ರೆ ಈಗ ನಮಗೆ ಮೊಬೈಲ್ ಫೋನ್ ಇಲ್ದೇನೆ ಬದುಕಕ್ಕಾಗಲ್ಲ. ಸೊ ನಮ್ಮ ಜೀವನದಲ್ಲಿ ಇದು ಒಂದು ವೆಚ್ಚ ಆಗಿಬಿಟ್ಟಿದೆ, ಸಾಮಾನ್ಯ ವೆಚ್ಚದಂತೆ. ಈಗ ಹೆಂಗೆ ನಾವು ವಿದ್ಯುತ್ಗೆ ಬಿಲ್ಲು, ನೀರಿಗಾಗಿ ಬಿಲ್ಲು, ಆಹಾರಕ್ಕಾಗಿ, ಔಷಧಿಗಾಗಿ, ಶಿಕ್ಷಣಕ್ಕಾಗಿ ರೊಕ್ಕವನ್ನು ಖರ್ಚು ಮಾಡ್ತಿದ್ವಿ, ಅದೇ ರೀತಿ ಪ್ರತಿ ತಿಂಗಳು ನಾವೀಗ ಮೊಬೈಲ್ಗೋಸ್ಕರ ಹಣವನ್ನು ಖರ್ಚು ಮಾಡುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಜಾಗತೀಕರಣ ಅನ್ನೋ ಹೆಸರಿನಲ್ಲಿ ನಮಗೆ ತಂತ್ರಜ್ಞಾನದ ಅನ್ನೋ ಹೆಸರಿನಲ್ಲಿ ಏನೆಲ್ಲ ಪರಿಚಯ ಮಾಡ್ತಿದ್ರಲ್ಲ, ಆ ಪರಿಚಯ ಮಾಡಿರೋದೆಲ್ಲ ನಮ್ಮ ಆದಾಯವನ್ನು ಕಿತ್ತು ತಿನ್ನೋದಕ್ಕೋಸ್ಕರನೇ, ನಮ್ಗೆ ಯಾವುದೇ ಅಭಿವೃದ್ಧಿ ಬೆಳವಣಿಗೆಯನ್ನು ಕೊಡೋದಕ್ಕೋಸ್ಕರ ಅಲ್ಲ, ನಮ್ಮ ಆದಾಯವನ್ನು ಕಿತ್ತುಕೊಳ್ಳೋದೇ ಅವ್ರ ಉದ್ದೇಶ. ನೆಕ್ಸ್ಟ್ ಪಾಯಿಂಟ್, ಪಶ್ಚಿಮದ ಕಡೆಯಿಂದ ಒಂದು ಪಂಚರಂಗಿ ಗಿಡುಗ ವೇರವಾಗಿ ರವರವನೆ ಹಾರಿ ಬಂದಿತು. ಅದರ ಕಣ್ಣಿನ ಬಣ್ಣ, ಮೈ ಸೊಬಗಿನ ಆಕರ್ಷಣೆ, ನಿಲುವು ಪೂರ್ವದಲ್ಲಿನ ಎಲ್ಲ ಹಳೆಯ ಜೀವರಾಶಿಗಳಲ್ಲಿ ಮಾತುಗಳನ್ನು ಕಳೆದುಕೊಂಡಂತೆ ಮಾಡಿತು. ಇಲ್ಲಿ ಪಶ್ಚಿಮದ ದಿಕ್ಕಿನಿಂದ, ಇಲ್ಲಿ ಪಶ್ಚಿಮ ಅಂದ್ರೆ ಪಾಶ್ಚಿಮಾತ್ಯ ದೇಶಗಳು. ಸೊ ನಮಗೆಲ್ಲ ಬಂದಿರುವಂತ ಈ ಏನು ವೈಜ್ಞಾನಿಕತೆ ಏನು ಬಂದಿದೆಯಲ್ಲ, ಇದು ಆಧುನೀಕರಣ, ಇದೆಲ್ಲ ಬಂದಿರೋದು ಇಂಗ್ಲೆಂಡು, ಅಮೇರಿಕ, ಫ್ರಾನ್ಸು, ಇಂಥ ಪಾಶ್ಚಿಮಾತ್ಯ ದೇಶಗಳಿಂದ ಬಂದಿದೆ. ಸೊ ಈ ಪಾಶ್ಚಿಮಾತ್ಯ ದೇಶಗಳಿಂದ ಒಂದು ಗಿಡುಗ ಅಂದ್ರೆ ಇಲ್ಲಿ ಆಧುನೀಕರಣ ಅನ್ನೋ ಒಂದು ಪದ ಬೇರೆ ಬೇರೆ ಎಲ್ಲ ದೇಶಗಳಿಗೆ, ಪೂರ್ವ ದೇಶದ ಕಡೆಗೆ ಬಂತಂತೆ. ಈ ಪೂರ್ವ ದೇಶದಲ್ಲಿರುವಂತಹ ಜೀವರಾಶಿಗಳೇನಿದೆಯಲ್ಲ, ಈ ಆಧುನೀಕರಣದ ಅಂದ್ರೆ ಈ ಗಿಡುಗದ ಮೈಬಣ್ಣವನ್ನ ನೋಡಿ, ಅಂದ ಚಂದವನ್ನ ನೋಡಿ ಮಾತನ್ನೇ ಕಳ್ಕೊಂಡು ಬಿಟ್ರಂತೆ.
ಮಾತನ್ನೇ ಕಳ್ಕೊಂಡು ಬಿಟ್ರಂತೆ. ಪಂಚರಂಗಿ ಗಿಡುಗ ಪಶ್ಚಿಮದ ಕಡೆಯಿಂದ ಬರ್ತಾ ಇದೆ. ಹೇಗೆ ಬರ್ತಾ ಇದೆ ಅಂದರೆ ವೇಗವಾಗಿ ರವರವನೆ ಹಾರಿ ಬರ್ತಾ ಇದೆ. ಸೊ ಇದನ್ನು ನೋಡಿದಂಥ, ಇದರ ಮೈಬಣ್ಣ, ಇದರ ಅಂದ ಚಂದವನ್ನು ನೋಡಿದಂಥ ಪೂರ್ವದ ಕಡೆ ಇರುವಂಥ ಎಲ್ಲ ಜೀವರಾಶಿಗಳೇನಿದೆಯಲ್ಲ, ಇವು ತಮ್ಮ ಮಾತನ್ನೇ ಮರೆತು ಬಿಟ್ಟಂತೆ. ಏನು ಮಾತಾಡಬೇಕು ಅನ್ನೋದನ್ನೇ ಮರೆತು ಬಿಟ್ಟಂತೆ. ಗಾಳಿಯ ಪತ್ರುಗಳಲ್ಲಿ ದಿಟ್ಟಿಸಿ ನೋಡುತ್ತಾ ಹೊಟ್ಟು ಉದುರಿ ಆಧುನಿಕತೆಗೆ ಲಾಭ ತರಿಸುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಬೂದಿಯಾಯಿತು. ಅಂದರೆ ಇಲ್ಲಿ ತುತ್ತು ಅನ್ನಕ್ಕಾಗಿ ಜನರನ್ನ ಪರದಾಡುವಂತೆ ಮಾಡಿತು. ಗಾಳಿಯ ಪತ್ರುಗಳಲ್ಲಿ ದಿಟ್ಟಿಸಿ ನೋಡುತ್ತಾ ಹೊಟ್ಟು ಉದುರಿ ಆಧುನಿಕತೆಗೆ ಲಾಭ ತರಿಸುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಬೂದಿಯಾಯಿತು. ಗಾಳಿಯ ಪತ್ರುಗಳಲ್ಲಿ ದಿಟ್ಟಿಸಿ ನೋಡುತ್ತಾ ಅಂದರೆ ಗಾಳಿ ಎಷ್ಟು ವೇಗವಾಗಿ ಬೀಸುತ್ತಲ್ಲ, ಅಷ್ಟೇ ವೇಗವಾಗಿ ಈ ಆಧುನೀಕರಣ ಎಲ್ಲ ಕಡೆ ಹರಡ್ತಾ ಇದೆ. ಹೊಟ್ಟು ಉದುರಿ, ಇಲ್ಲಿ ಹೊಟ್ಟು ಉದುರಿ ಅಂತಂದ್ರೆ ಆಧುನೀಕರಣದ ನಿಜವಾದ ಮುಖವಾಡ ಕಳಚಿ ಬೀಳೋದು. ಲಾಭ ತರಿಸುತ್ತಾ, ತಮ್ಮ ಲಾಭವನ್ನೇ ತಾವು ನೋಡಿಕೊಳ್ಳುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಬೂದಿಯಾಯಿತು. ಅಂದ್ರೆ ಈ ಅಖಿಲಾಂಡ ಕೋಟಿಯಲ್ಲಿ ಬದುಕಿರುವಂತಹ ಎಲ್ಲ ಜೀವರಾಶಿಗಳಿಗೂ ಇದು ಸಂಕಷ್ಟವನ್ನ ತಂದಿತು. ನೆಕ್ಸ್ಟ್ ಪಾಯಿಂಟ್, ಪಂಚರಂಗಿ ಗಿಡುಗ ಭೂಖಂಡವನ್ನು ಖಂಡ ಖಂಡವಾಗಿ ತುಂಡಾಗಿಸಿ ಎಂದೂ ಕಂಡಿರದ, ಎಂದೂ ಕೇಳಿರದ, ತಾನು ಮಾತ್ರ ಅಖಂಡವಾಗಿ ನಿಂತಿರುವ ಅನೇಕ ವ್ಯಾಪಾರಿ ನಿಯಮಗಳನ್ನು ತಂದು ಹಳೆಯ ಜೀವನ ಕಣ್ಣೀರಿನ ಬಟ್ಟೆಯನ್ನು ತಂದಿತು. ಈ ಪಂಚರಂಗಿ ಗಿಡುಗ ಭೂಖಂಡವನ್ನ ಅಂದ್ರೆ ಒಗ್ಗಟ್ಟಾಗಿದ್ದವರನ್ನ ಒಡೆದು ಹಾಳು ಮಾಡಿ, ವಿಭಜಿಸಿ ಡಿವೈಡ್ ಮಾಡಿ, ತಾನು ಮಾತ್ರ ಅಖಂಡವಾಗಿ ಉಳಿದು, ತಾನು ಮಾತ್ರ ಒಗ್ಗಟ್ಟಿನಿಂದ ಇದ್ದು ಉಳಿದವರನ್ನ ವಿಭಜಿಸಿ ಅನೇಕ ವ್ಯಾಪಾರಿ ನಿಯಮಗಳನ್ನ ತಂದು. ಈಗ ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ ಇಲ್ಲಿ ಬ್ರಿಟಿಷರು ಬಂದಾಗ ವ್ಯಾಪಾರಕ್ಕೆ ಅಂತೇಳಿ ಬಂದರು ಅವರು, ಅಂದ್ರೆ ಇದೇ ಗಿಡುಗ ಇದ್ದಂತೆ ಅವರು. ಸೊ ಇಲ್ಲಿ ಬಂದು ನಮ್ಮ ಜನರ ಮೇಲೆ ಶೋಷಣೆಯನ್ನ ಮಾಡಿ ನಮ್ಮನ್ನ ಒಡೆದಾಳಿ, ನಮಗೆ ನಿಯಮಗಳು, ನಮಗೆ ಸಾಕಷ್ಟು ನಿಯಮಗಳನ್ನ ರೂಲ್ಸ್ನ ಮಾಡಿದ್ರು ಅವರು. ತನ್ನ ವ್ಯಾಪಾರಿ ನಿಯಮಗಳನ್ನ ನಮ್ಮ ಮೇಲೆ ಹೇರುವುದು, ತಾವು ಮಾತ್ರ ಅಖಂಡವಾಗಿರುವುದು, ನಮ್ಮನ್ನ ತುಂಡು ತುಂಡಾಗಿಸುವುದು. ಸೊ ಇದರ ಗಿಡುಗದ ಗುಣ ಅಂದ್ರೆ ಪಾಶ್ಚಿಮಾತ್ಯ ದೇಶಗಳ ಕೆಟ್ಟ ಗುಣ ಇದು. ಆಧುನೀಕರಣ ಅನ್ನೋ ಪದವನ್ನು ಬಳಸಿ ನಮ್ಮನ್ನ ಹಾಳು ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್, ಪಂಚರಂಗಿಯ ಬಣ್ಣ ವಿಚಿತ್ರವಾಗಿದ್ದು ಮಾತು ನುಂಗಿದ ಬಣ್ಣ, ನೋಟ ನುಂಗಿದ ಬಣ್ಣ, ಇದರದ್ದು ಭಯಾನಕ ಬಣ್ಣ. ಇಲ್ಲಿ ಪಂಚರಂಗಿಯ ಬಣ್ಣವನ್ನ ಕವಿ ಮಾತಿಗೂ ನೋಟಕ್ಕೂ ಎಲ್ಲದಕ್ಕೂ ಭಯಾನಕವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಅದರ ಐದು ಬಣ್ಣಗಳು ಯಾವ ಅಂತ ನೋಡೋಣ. ಇಲ್ಲಿ ಗಿಡುಗ ತನ್ನ ಪಂಚರಂಗ ಅಂದ್ರೆ ಐದು ರಂಗಗಳು ಯಾವಂದ್ರೆ, ವ್ಯಾಪಾರ ಅನ್ನೋ ಹೆಸರಿನಲ್ಲಿ ಅಭಿವೃದ್ಧಿ ಅನ್ನೋದು ಒಂದು ರಂಗ, ಬೆಳವಣಿಗೆ ಅನ್ನೋದು, ಆದಾಯ, ಲಾಭ, ಹಣ. ಈ ವ್ಯಾಪಾರದೊಳಗೆ ಇವು ಐದು ಆಸೆಯನ್ನು ತೋರಿಸ್ತಾರೆ ನಮ್ಮ ದೇಶಕ್ಕೆ ಅಥವಾ ನಮ್ಮ ಜನರಿಗೆ. ಅಭಿವೃದ್ಧಿ ಮಾಡ್ತೀವಿ, ಬೆಳವಣಿಗೆಯನ್ನು ಮಾಡ್ತೀವಿ, ಆದಾಯ ಬರುವಂಗೆ ಮಾಡ್ತೀವಿ, ಲಾಭ ಕೊಡ್ತೀವಿ, ಹಣವನ್ನು ಕೊಡ್ತೀವಿ. ಈ ಐದು ರಂಗಗಳನ್ನು ತೋರಿಸಿ ಎರೆಹುಳುವಿನ ಮೇಲೆ ಪ್ರಭಾವ ಬೀರುತ್ತದೆ, ಅಂದರೆ ನಮ್ಮ ಜನರ ಮೇಲೆ ಪ್ರಭಾವವನ್ನು ಬೀರುತ್ತಾರೆ. ಆಗ ಎರೆಹುಳು ಉತ್ತು ಬಿತ್ತವರು ನಾವು, ನೀನು ಯಾರಲ್ಲ, ನೆಲದ ವಾರಸು ಯಾರಲ್ಲ ಎಂದು ಪಿಸುಗುಡುತ್ತದೆ. ಜೋರಾಗಿದ್ದಕ್ಕೆ ನೇರವಾಗಿ ಆ ಗಿಡುಗಕ್ಕೆ ಮಾತಾಡಲ್ಲ, ತಮ್ಮಲ್ಲೇ ತಾವು ಚರ್ಚೆಯನ್ನು ಮಾಡುತ್ತೆ, ತನ್ನ ಮನಸ್ಸಿನಲ್ಲೇ ತಾನು ಹೇಳ್ಕೊಳ್ಳುತ್ತೆ, ತನ್ನಲ್ಲೇ ತಾನು ಪಿಸುಗುಡುತ್ತೆ. ಏನಂತ, ಉತ್ತು ಬಿತ್ತವರು ನಾವು, ಅಂದ್ರೆ ಕಷ್ಟಪಟ್ಟು ದುಡಿದು ಕಷ್ಟ ಬೆಳೆಸ್ತಿರೋರು ನಾವು, ಬೆಳಿತಿರೋರು ನಾವು, ಈಗ ಬಂದಂತ ನೀನು ಯಾರಪ್ಪ ಅಂತೇಳಿ ಅದು ಪಿಸುಗುಡುತ್ತದೆ. ಮತ್ತು ಇದರ ಈ ಬೆಳೆದಂತ ನಾವು, ಇಲ್ಲಿರೋರು ನಾವು, ನಾವಿದಕ್ಕೆಲ್ಲ ವಾರಸದಾರರು, ನೀ ಬಂದವನು ಹೇಗಾಗ್ತೀಯ ಇಲ್ಲಿ ವಾರಸ್ತಾರ ಅಂತ ಪ್ರಶ್ನೆಯನ್ನು ಕೇಳುತ್ತಂತೆ. ಜಾಗತೀಕರಣ ಗೋಳೀಕರಣವಾಗಿ ಇಲ್ಲಿರುವ ನೆಲವನ್ನು, ಭೂಮಿಯನ್ನು, ಜೀವರಾಶಿಯನ್ನು, ಪರಿಸರವನ್ನು ಗೋಳಾಡುವಂತೆ ಮಾಡಿದೆ. ಈ ಆಧುನೀಕರಣ ಅನ್ನೋದು ಬಂದಿದೆ, ಈ ಬಂದ್ ಏನ್ ಮಾಡಿದೆ ಅಂದ್ರೆ ಕೇವಲ ಮನುಷ್ಯನ ಜೀವನವನ್ನಷ್ಟೇ ಹಾಳು ಮಾಡಿಲ್ಲ, ಸುತ್ತಲುಮುತ್ತಲು ಇರುವ ಪರಿಸರವನ್ನ ಹಾಳು ಮಾಡಿದೆ. ಈಗ ನೀವು ನೋಡಬಹುದು, ದೊಡ್ಡ ದೊಡ್ಡ ಕೈಗಾರಿಕೆಗಳಿಂದ ಜಲಮಾಲಿನ್ಯ, ವಾಯುಮಾಲಿನ್ಯ, ಶಬ್ದ ಮಾಲಿನ್ಯಗಳಾಗಿ ಆಗುತ್ತೆ. ಈ ಜಾಗತೀಕರಣದಿಂದಾಗಿ ಅನೇಕ ಜೀವರಾಶಿಗಳು ಅಂದ್ರೆ ಅನೇಕ ಸಂತತಿಗಳು, ಹೊಸ ಹೊಸ ಪ್ರಭೇದಗಳು ಮರೆಮಾಚಿಬಿಟ್ಟಿದೆ. ಸೊ ಎಷ್ಟೋ ಪ್ರಾಣಿಗಳು, ಪಕ್ಷಿಗಳು ನಮ್ಮ ಕಣ್ಣಿಂದ ದೂರ ಆಗಿಬಿಟ್ಟಿದೆ, ಯಾಕಂದ್ರೆ ಈ ಕಾರ್ಖಾನೆಗಳಿಂದ. ನಂತರ ಪರಿಸರವು ಹಾಳಾಗಿದೆ, ಜೀವರಾಶಿನೂ ಹಾಳಾಗಿದೆ, ನೆಲವು ಕೂಡ ಫಲವತ್ತತೆಯನ್ನು ಕಳೆದುಕೊಂಡಿದೆ. ಸೊ ಮೊದಲಂತೆ ಈಗ ನಾವು ಹೊಲದಲ್ಲಿ ಫಸಲನ್ನು ಬೆಳೆಯಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಭೂಮಿಯಲ್ಲಿರುವಂಥ ವಾತಾವರಣ ವ್ಯತ್ಯಾಸ ಉಂಟಾಗಿದೆ. ಈಗ ಬೇಸಿಗೆ ಕಾಲದಲ್ಲಿ ಮಳೆಯಾಗುತ್ತೆ, ಮಳೆಯಲ್ಲಿ ಚಳಿ ಹತ್ತುತ್ತೆ, ಚಳಿಯಲ್ಲಿ ಬೇಸಿಗೆ ಇರುತ್ತೆ. ಸೊ ಈ ರೀತಿ ನಾವು ವಾತಾವರಣವನ್ನ, ನೆಲದ ಫಲವತ್ತತೆಯನ್ನು ಸದ್ಯಕ್ಕೆ ಕೆಡಿಸ್ಕೊಂಡ್ಬಿಟ್ಟಿದೀವಿ. ಜಾಗತೀಕರಣ ಗೋಳೀಕರಣ ಆಗೈತಿ. ಜಾಗತೀಕರಣ ಅನ್ನೋದು ಗೋಳೀಕರಣವಾಗಿ ನಮ್ಮ ನೆಲವನ್ನ ಹಾಳು ಮಾಡ್ತಾ ಇದೆ, ಭೂಮಿಯನ್ನ ಹಾಳು ಮಾಡ್ತಾ ಇದೆ, ಜೀವರಾಶಿಯನ್ನ, ಪರಿಸರವನ್ನ, ಎಲ್ಲವನ್ನ ಹಾಳು ಮಾಡ್ತಾ ಇದೆ. ನೆಕ್ಸ್ಟ್ ಪಾಯಿಂಟು, ಈ ವ್ಯಾಪಾರದ ಗಿಡುಗ ಮಣ್ಣಿಗೆ ಮುತ್ತಿಕೊಂಡಿರುವ ಈ ಬಡಜನರ ಪ್ರಾಣದ ಮೇಲೆ ಇದರ ಕಣ್ಣು ಬಿದ್ದಿದೆ. ಇದೇನಿದೆಯಲ್ಲ ಈ ವ್ಯಾಪಾರದ ಗಿಡುಗ, ಇದು ಕೇವಲ ಮನುಷ್ಯರ ಮೇಲೆ ಅಷ್ಟೇ ಅಲ್ಲ, ಈಗ ಮಣ್ಣಿನ ಮೇಲೆ, ಮಣ್ಣಿನಿಂದ ದುಡಿಯುವಂತಹ ರೈತರನ್ನ, ಕಷ್ಟಪಟ್ಟು ಬೆಳೆಯುವಂತಹ ಮುಗ್ಧ ಜನರನ್ನು ಕೂಡ ಇದು ಬಿಟ್ಟಿಲ್ಲ, ಇದರ ಕಣ್ಣು ಅದರ ಮೇಲೆ ಬಿದ್ದಿದೆ. ಅಂದ್ರೆ ಅವರ ಭೂಮಿಯನ್ನು, ಅವರ ಕೆಲಸವನ್ನು, ಅವರ ಶ್ರಮವನ್ನು ಕಸಿದುಕೊಳ್ತಾ ಇದೆ ಈ ವ್ಯಾಪಾರ ಅನ್ನೋದು. ಇದರ ಪ್ರಭಾವದ ಫಲವಾಗಿ ಪಂಚಭೂತಗಳಲ್ಲಿಯೂ ಭಯ ಉಂಟಾಗಿದೆ. ಸೊ ಪಂಚಭೂತಗಳಲ್ಲಿಯೂ ಎಲ್ಲ ಕಡೆ ಈ ಭಯ ಉಂಟಾಗಿದೆ.
ಈ ಗಿಡುಗ ಮಾಡಿದ ಬೆರಗಿನ ಪ್ರಭಾವದಿಂದಾಗಿ ಜೀವ ಜಲಗಳೆಲ್ಲ ತತ್ತರಿಸುವಂತಾಗಿದೆ. ಅಂದರೆ ಈ ಪಶ್ಚಿಮ ದೇಶದ ಜಾಗತೀಕರಣ ಮಾರುಕಟ್ಟೆ ವ್ಯಕ್ತಿಗಳಿಂದ ನಾವು ನೆಲವನ್ನು ನೆಮ್ಮದಿಯನ್ನು ಕಳೆದುಕೊಳ್ಳಬೇಕಾಗಿದೆ. ಅಂದರೆ ಈ ವಿದೇಶಿಗರು ಬಂದು, ಪಾಶ್ಚಿಮಾತ್ಯದವರು ಬಂದು ಜಾಗತೀಕರಣ ಅನ್ನೋ ಹೆಸರಿನಲ್ಲಿ, ತಂತ್ರಜ್ಞಾನದ ಹೆಸರಿನಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದ್ರಿಂದ ಆ ಕೈಗಾರಿಕೆಗಳಿಗೆ ಬೇಕಾದಂಥ ಭೂಮಿಯನ್ನು ಸರ್ಕಾರದವರು ಸಾಮಾನ್ಯ ಜನರಿಂದ ಕಿತ್ತುಕೊಂಡು ಅವರಿಗೆ ಕೊಡ್ತಾರೆ. ನೆಲವನ್ನು ಕಳ್ಕೊತಾ ಇದ್ದೀವಿ. ಸೊ ಹೋಗಲಿ, ಅವರಲ್ಲಿ ದುಡಿದ್ರಾಯ್ತಪ್ಪ, ನಾವು ಕಷ್ಟಪಟ್ಟು ಗಳಿಸಿದ್ರಾಯ್ತು ಹಣವನ್ನು, ಅಂದರೆ ಅಲ್ಲಿ ಕೊಡುವಂಥ ಟಾರ್ಗೆಟ್ಸ್ ಏನಿರುತ್ತೆ, ಕಂಪ್ನಿಯಲ್ಲಿ ನಮ್ಮ ದುಡಿಸ್ಕೊಳ್ಳೋ ಮೆಥಡ್ ಏನಿರುತ್ತೆ, ಇವುಗಳಿಂದ ನಮ್ಮ ನೆಮ್ಮದಿಯನ್ನೇ ನಾವು ಕಳ್ಕೊಂಡ್ಬಿಡ್ತೀವಿ. ಸೊ ನೆಮ್ಮದಿಯನ್ನು ಕಿತ್ಕೋತಾ ಇದ್ದಾರೆ, ನೆಲವನ್ನು ಕಿತ್ಕೋತಾ ಇದ್ದಾರೆ. ಸೊ ಇವುಗಳನ್ನು ಕಿತ್ಕೊಂಡು ನಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ಆದರೆ ಎರೆಹುಳು ಹಳೆಯ ಬೇಲಿಯ ಬಳ್ಳಿ ಸಾಲು ಬುಡದಲ್ಲಿ ತೇವಾಂಶದ ತವತವ ತವರೂನಲ್ಲಿ ತೇವಾಂಶದಿಂದ ಸುಮ್ಮನೆ ಕುಳಿತುಕೊಂಡಿದೆ. ಇದನ್ನೆಲ್ಲ ನಾವು ಕಣ್ಣಾರೆ ನೋಡಿದರೂ ಕೂಡ ಯಾರೂ ಕೂಡ ವಿರೋಧ ಮಾಡಲ್ಲ. ನಾವು ಅದರ ಒಂದು ಭಾಗವಾಗಿಬಿಟ್ಟಿದ್ದೀವಿ, ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಕವಿ ಹೇಳ್ತಾ ಇದ್ದಾನೆ. ಸೊ ಇದಿಷ್ಟೇ ಪಾಯಿಂಟ್ ಏನಿದೆಯಲ್ಲ, ಇವು ನೀವು ಬಳಸಿ 5 ಅಂಕದ ಉತ್ತರವನ್ನು ಬರಿಬೋದು. ಯಾವುದೇ ಪ್ರಶ್ನೆ ಕೇಳಿ ಗಿಡುಗ ಮತ್ತು ಎರೆಹುಳದ ಮೇಲೆ ಈ ಪೂರ್ತಿ ಆನ್ಸರ್ನ ಬರಿಬೇಕು. ಸೊ ಇದೇ ಪ್ರಶ್ನೆ ಅಂತ ಇರಲ್ಲ, ಗಿಡುಗ ಮತ್ತು ಎರೆಹುಳು ಕವನದ ಸಾರಾಂಶ ಕೇಳಿ ಅಥವಾ ಅಭಿಪ್ರಾಯ ಕೇಳಿ, ಕವಿಗೆ ಕಲ್ಪನೆ ಏನಂತ ಕೇಳಿ, ಯಾವುದೇ ಪ್ರಶ್ನೆ ಕೇಳಿದ್ರೂ ಕೂಡ ಈ ಉತ್ತರವನ್ನು ನೀವು ಪೂರ್ತಿಯಾಗಿ ಬರಿಬಹುದು. ಸೊ ಇದಿಷ್ಟು ಗಿಡುಗ ಮತ್ತು ಎರೆಹುಳು ಪದ್ಯದ ವಿವರಣೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಲ್ಲಿವರೆಗೆ ಧನ್ಯವಾದಗಳು.